ಗೈಸ್, ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಇವತ್ತು ನಾವು ಫೋರ್ತ್ ಸೆಮಿಸ್ಟರ್ ಎಸಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, ಅದನ್ನೇ ಮರ್ಜರ್ಸ್ ಅಥವಾ ಅಮಾಲ್ಗಮೇಷನ್ ಆರ್ ಅಕ್ವಿಸಿಷನ್ ಆಫ್ ಎ ಕಂಪನಿ. ನೋಡಿ, ಅಮಾಲ್ಗಮೇಷನ್ ಅಂಡ್ ಅಕ್ವಿಸಿಷನ್ ಎರಡು ತುಂಬಾ ಡಿಫರೆಂಟ್ ಆಗಿರೋ ಕಾನ್ಸೆಪ್ಟ್ಸ್. ಅಮಾಲ್ಗಮೇಷನ್ ಅಂಡ್ ಅಕ್ವಿಸಿಷನ್ ಆಫ್ ಎ ಕಂಪನಿ ಅಂತ ಹೇಳಿ ಕಂಪನೀಸ್. ಹಾಗಾದ್ರೆ ಅಮಾಲ್ಗಮೇಷನ್ ಅಂದ್ರೆ ಏನು ಸರ್? ಅಮಾಲ್ಗಮೇಷನ್ ಅಂದ್ರೆ ಈಗ ಒಂದು ಎಕ್ಸ್ ಕಂಪನಿ ಇದೆ, ಒಂದು ವೈ ಕಂಪನಿ ಇದೆ. ಎಕ್ಸ್ ಕಂಪನಿ ಟೆಕ್ಸ್ಟೈಲ್ ಕಂಪನಿ ಅಂತ ಅನ್ಕೋಣ, ವೈ ಕಂಪನಿನು ಟೆಕ್ಸ್ಟೈಲ್ ಕಂಪನಿ ಅಂತ ಅನ್ಕೋಣ. ಮಾರ್ಕೆಟ್ ಅಲ್ಲಿ ಇವರಿಬ್ರು ದೊಡ್ಡ ಕಾಂಪಿಟೇಟರ್ಸ್, ದೊಡ್ಡ ಕಾಂಪಿಟೇಟರ್ಸ್. ಇಬ್ರು ಕೂಡ ಏನಂತ ಹೇಳ್ತಾರೆ, ಮೀಡಿಯಂ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದಾರೆ, ಮೀಡಿಯಂ ಸ್ಕೇಲ್ ಕಂಪನೀಸ್. ಇಬ್ರು ಕಾಂಪಿಟೇಟರ್ಸ್, ಇವರಿಬ್ರು ಮಧ್ಯದಲ್ಲಿ ಕಾಂಪಿಟೇಷನ್ ಅಲ್ಲಿ ಮೂರನೇ ವ್ಯಕ್ತಿ ಲಾಭ ಪಡಿತಾ ಇರ್ತಾನೆ. ಇವರಿಬ್ರು ಏನ್ ಮಾಡ್ತಾರೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು, ನೋಡಪ್ಪ ನೀನು ನಾನು ಇಬ್ರು ಕಾಂಪಿಟೇಟರ್ಸ್, ನಮ್ಮ ಇಬ್ರು ಮಧ್ಯದಲ್ಲಿ ಮೂರನೇ ಒಂದು ಲಾಭ ಪಡಿತಾ ಇದ್ದಾನೆ, ಒಂದ್ ಕೆಲಸ ಮಾಡೋಣ, ನಿನ್ನ ಕಂಪನಿನ ನನ್ನ ಕಂಪನಿನ ನಾವು ಎಕ್ಸ್ ವೈ ಕಂಪನಿಯಾಗಿ ಏನ್ ಮಾಡೋಣ, ಕನ್ವರ್ಟ್ ಆಗ್ಬಿಡೋಣ. ನಿನ್ ಕಂಪನಿ ಎಕ್ಸ್ ಕಂಪನಿ, ವೈ ಕಂಪನಿ ಎಕ್ಸ್ ವೈ ಕಂಪನಿಯಾಗಿ ಕನ್ವರ್ಟ್ ಆಗೋಣ. ಅಂದ್ರೆ ನಾವಿಬ್ರು ಕೂಡ ಎರಡು ಕಂಪನಿಗಳನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹೊಸ ಕಂಪನಿ ಎಕ್ಸ್ ವೈ ಕಂಪನಿನ ಸ್ಟಾರ್ಟ್ ಮಾಡೋಣ. ಅದರಿಂದ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಅವಾಯ್ಡ್ ಆಗುತ್ತೆ. ನಾವಿಬ್ರು ಮೀಡಿಯಂ ಸ್ಕೇಲು, ಎರಡು ಮೀಡಿಯಂ ಸ್ಕೇಲ್ಗಳು ಸೇರ್ಕೊಂಡ್ರೆ ಲಾರ್ಜ್ ಸ್ಕೇಲ್ ಆಗುತ್ತೆ. ಹೌದಾ? ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ ನಾವು ಪ್ರೊಡ್ಯೂಸ್ ಮಾಡತಕ್ಕಂತಹ ವಸ್ತುಗಳ ಬೆಲೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾಕೆಂದ್ರೆ ಜಾಸ್ತಿ ಪ್ರೊಡ್ಯೂಸ್ ಮಾಡಿದಾಗ ಕಾಸ್ಟ್ ಏನಾಗ್ತಾ ಇರುತ್ತೆ, ಕಡಿಮೆ ಆಗ್ತಾ ಇರ್ತದೆ. ಅದಕ್ಕೆ ಕಾಸ್ಟ್ ಕಡಿಮೆ ಆಗುತ್ತೆ, ಪ್ರಾಫಿಟ್, ಒಳ್ಳೆ ಪ್ರಾಫಿಟ್ ಅರ್ನ್ ಮಾಡ್ತೀವಿ. ಈ ಉದ್ದೇಶದಿಂದ ಎಕ್ಸ್ ಕಂಪನಿ ವೈ ಕಂಪನಿ ಎರಡೂ ಕೂಡ ಕಂಪನಿಗಳು ಲಿಕ್ವಿಡೇಷನ್ ಆಗಿ ಕ್ಲೋಸ್ ಆಗಿ ಒಂದು ಹೊಸ ಕಂಪನಿಯನ್ನ ಫಾರ್ಮೇಷನ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ಅಮಾಲ್ಗಮೇಷನ್ ಅಂತ ಕರಿತೀವಿ. ಸರ್, ಲಿಕ್ವಿಡೇಷನ್ ಮಾಡೋದು ಅಂದ್ರೆ ಏನು? ಇಲ್ಲಿ ಎಕ್ಸ್ ಕಂಪನಿ ವೈ ಕಂಪನಿ ಎರಡೂ ಕಂಪನಿಗಳು ಕೂಡ ಹೊಸ ಕಂಪನಿಗೆ ಅವರ ಬಿಸ್ನೆಸ್ ಅನ್ನ ಸೇಲ್ ಮಾಡತಕ್ಕಂಥದ್ದು. ಅವರ ಬಿಸ್ನೆಸ್ ಅನ್ನ ಸೇಲ್ ಮಾಡಿದ್ರೆ ಕ್ಲೋಸ್ ಆದಂಗೆ. ಹೌದಾ? ನನ್ನ ಕಂಪನಿ ಮತ್ತೆ ರಕ್ಷಿತ್ ಕಂಪನಿ ಎರಡು ಕಂಪನಿಗಳು ಏನ್ ಮಾಡೋದು, ಕ್ಲೋಸ್ ಮಾಡಬಿಟ್ಟು ಆ ಎರಡು ಕಂಪನಿಗಳ ಅಸೆಟ್ಸ್ ಅನ್ನ ಮಾರ್ಬಿಟ್ಟು ಹೊಸ ಕಂಪನಿಗೆ ನಾವಿಬ್ರು ಕೂಡ ಶೇರ್ ಹೋಲ್ಡರ್ಸ್ ಆಫ್ ಎ ನ್ಯೂ ಕಂಪನಿ ಆಗ್ಬಿಡ್ತೀವಿ. ಹೌದಾ? ನಾವಿಬ್ರು ಮೀಡಿಯಂ ಸ್ಕೇಲ್, ಈಗೇನಾದ್ವಿ ಲಾರ್ಜ್ ಸ್ಕೇಲ್ ಕಂಪನೀಸ್ ಆದ್ವಿ. ಸರ್, ಸೇಲ್ ಮಾಡೋದು ಅಂದ್ರೆ ಅರ್ಥ ಏನು? ಎರಡು ಕಂಪನಿಗಳು ಒಂದೇ ತರದ ಬಿಸ್ನೆಸ್, ಸೇಮ್ ನೇಚರ್ ಆಫ್ ಬಿಸ್ನೆಸಸ್. ಟೂ ಕಂಪನೀಸ್ ವಿಲ್ ಗೋಯಿಂಗ್ ಟು ಲಿಕ್ವಿಡೇಟ್ ಅಂಡ್ ಫಾರ್ಮ್ ಎ ನ್ಯೂ ಕಂಪನಿ ಕಾಲ್ಡ್ ಆಸ್ ಅಮಾಲ್ಗಮೇಷನ್. ನಿಮ್ಗೆ ಎರಡು ಮಾರ್ಕ್ಸ್ ಗೆ ಟೂ ಮಾರ್ಕ್ಸ್ ಕೇಳ್ತಾನೆ ಏನಂತ, ವಾಟ್ ಡು ಯು ಮೀನ್ ಬೈ ಅಮಾಲ್ಗಮೇಷನ್ ಆಫ್ ಎ ಕಂಪನೀಸ್ ಅಂತ ಹೇಳಿ. Amalgamation of companies is nothing but two companies of similar nature, similar type of businesses will liquidate and form a new company called as amalgamation. ಈಗ ಸೇಲ್ ಮಾಡೋದು ಅಂದ್ರೆ ಈ ಕಂಪನಿಲೂ ಅಸೆಟ್ಸ್ ಇರುತ್ತೆ, ಲಯಬಿಲಿಟೀಸ್ ಇರುತ್ತೆ. ಈ ಕಂಪನಿಲೂ ಅಸೆಟ್ಸ್ ಇರುತ್ತೆ, ಲಯಬಿಲಿಟೀಸ್ ಇರುತ್ತೆ. ಈ ಅಸೆಟ್ಸ್ ಲಯಬಿಲಿಟೀಸ್ ಅನ್ನ, ಎರಡೂ ಕಂಪನಿಗಳ ಅಸೆಟ್ಸ್ ಲಯಬಿಲಿಟೀಸ್ ಅನ್ನ ಹೊಸ ಕಂಪನಿಗೆ ಮಾರ್ಬಿಡ್ತಾರೆ. ಹಾಗಾದ್ರೆ ಎಕ್ಸ್ ಕಂಪನಿ ಹೊಸ ಕಂಪನಿಗೆ ಮಾರಿದ್ರೆ ಎಕ್ಸ್ ಕಂಪನಿಗೆ ಏನ್ ಲಾಭ? ಹೌದಾ? ಎಕ್ಸ್ ಕಂಪನಿ ಎಕ್ಸ್ ವೈ ಕಂಪನಿ ಏನಾದ್ರೂ ಕೊಡಬೇಕು ತಾನೆ. ಹಾಗೆ ವೈ ಕಂಪನಿ ಅವರ ಅಸೆಟ್ಸ್ ಅನ್ನ ಲಯಬಿಲಿಟೀಸ್ ಅನ್ನ ಮಾರಿದ್ರೆ ಎಕ್ಸ್ ವೈ ಕಂಪನಿ ವೈ ಕಂಪನಿಗೂ ಏನಾದ್ರೂ ಕೊಡಬೇಕು. ಆ ಕೊಡ್ತಕ್ಕಂಥದ್ದನ್ನ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪರ್ಚೇಸ್ ಕನ್ಸಿಡರೇಷನ್. ನಿಮ್ಗೆ ಟೂ ಮಾರ್ಕ್ಸ್ ಗೆ ಕೇಳ್ತಾರೆ, ವಾಟ್ ಡು ಯು ಮೀನ್ ಬೈ ಪರ್ಚೇಸ್ ಕನ್ಸಿಡರೇಷನ್ ಅಂತ ಕೇಳ್ತಾರೆ. ಪರ್ಚೇಸ್ ಕನ್ಸಿಡರೇಷನ್ ರೆಫರ್ಸ್ ಟು ಎನಿ ಅಮೌಂಟ್ ಪೇಡ್
payable or paid or payable by an amalgamated company to the selling company or a vendor companies for the assets and liabilities purchased. ಏನು ಅಸೆಟ್ಸ್ ಲಯಬಿಲಿಟೀಸ್ ಹೊಸ ಕಂಪನಿ ಪರ್ಚೇಸ್ ಮಾಡುತ್ತೆ, ಆ ಪರ್ಚೇಸ್ ಮಾಡಿರೋ ಅಸೆಟ್ಸ್ ಲಯಬಿಲಿಟೀಸ್ಗೆ ಹೊಸ ಕಂಪನಿ ಈ ಸೆಲ್ಲಿಂಗ್ ಕಂಪನೀಸ್ಗೆ ವೆಂಡರ್ ಕಂಪನೀಸ್ಗೆ ಕೊಡ್ತಕ್ಕಂತಹ ರಿವಾರ್ಡ್ ಅನ್ನ ನಾವು ಏನಂತ ಹೇಳ್ತೀವಿ, ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಸರ್, ಹಾಗಾದ್ರೆ ಈ ಪರ್ಚೇಸ್ ಕನ್ಸಿಡರೇಷನ್ ಅನ್ನ ಹೊಸ ಕಂಪನಿ ಯಾವ ರೂಪದಲ್ಲಿ ಕೊಡ್ತಾರೆ? ವಾಟ್ ಈಸ್ ದ ಮೋಡ್ ಆಫ್ ಪೇಮೆಂಟ್? ಸಿ, ಮೋಡ್ ಆಫ್ ಪೇಮೆಂಟ್ ಯಾವುದು ಅಂದ್ರೆ, ಮೊದಲನೆಯದು ಈಕ್ವಿಟಿ ಶೇರ್ಸ್ ಕೊಡಬಹುದು, ಎರಡನೇದು ಪ್ರಿಫರೆನ್ಸ್ ಶೇರ್ಸ್ ಕೊಡಬಹುದು, ಮೂರನೆಯದು ಕ್ಯಾಶ್ ಅಥವಾ ಬ್ಯಾಂಕ್ ಅಲ್ಲಿ ಕೊಡಬಹುದು. ಈ ಮೂರು ಬಿಟ್ರೆ ಇನ್ಯಾವುದು ತಗೊಳ ಹಾಕಿಲ್ಲ. ಅರ್ಥ ಆಗ್ತಿದ್ಯಾ? ಪರ್ಚೇಸ್ ಕನ್ಸಿಡರೇಷನ್ ಕ್ಯಾನ್ ಬಿ ಪೇಡ್ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಎಕ್ಸ್ ವೈ ಕಂಪನಿ ಈ ಸೆಲ್ಲಿಂಗ್ ಕಂಪನೀಸ್ಗೆ ವೆಂಡರ್ ಕಂಪನೀಸ್ಗೆ ಕೊಡ್ತಕ್ಕಂತಹ ರಿವಾರ್ಡ್ ಅನ್ನ ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಯಾಕೆ ಕೊಡ್ತಾರೆ ಅಂದ್ರೆ, ಈ ಎರಡೂ ಕಂಪನಿಗಳ ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿರ್ತಾರೆ. ಅದಕ್ಕೆ ಕ್ಲಿಯರ್ ಏನಪ್ಪ? ಈಗ ಈ ಪರ್ಚೇಸ್ ಕನ್ಸಿಡರೇಷನ್ ಒಟ್ಟು ನಮ್ಗೆ ಮೂರು ತರ ಇದೆ ಪರ್ಚೇಸ್ ಕನ್ಸಿಡರೇಷನ್. ಅದರಲ್ಲಿ ಮೊದಲನೇದು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ, ಎರಡನೇದು ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ, ಮೂರನೇದು ಲಂಪ್ಸಮ್ ಮೆಥಡ್ ಅಂತ ಹೇಳ್ತೀವಿ. ಓಕೆನಾ? ಒಂದು, ಎರಡು, ಮೂರು. ಹಾಗಾದ್ರೆ ಈ ನೆಟ್ ಪೇಮೆಂಟ್ ಮೆಥಡ್ ಅಂದ್ರೆ ಏನು ನೋಡಿ, ಪರ್ಚೇಸಿಂಗ್ ಕಂಪನಿ ವೆಂಡರ್ ಕಂಪನಿಗೆ ಎಷ್ಟು ಅಮೌಂಟ್ ಕೊಡಬೇಕು, ಆ ಕೊಡೋ ಅಮೌಂಟ್ ಅನ್ನ ಕ್ಲಿಯರ್ ಆಗಿ ಈಕ್ವಿಟಿ ಶೇರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ, ಕ್ಯಾಶ್ ಅಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಕೊಟ್ಟಿದ್ರೆ ಕ್ವಶನ್ ಅಲ್ಲಿ, ಅದನ್ನ ನಾವು ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅದನ್ನ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಲಂಪ್ಸಮ್ ಮೆಥಡ್ ಅಂದ್ರೆ ಅವನೇ ಪ್ರಾಬ್ಲಮ್ ನಲ್ಲಿ ನೀವು ಸೇಲ್ ಮಾಡಿರೋ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ನಾನು 10 ಲಕ್ಷ ಕೊಡ್ತೀನಿ ತಗ ಅಂತ ಹೇಳಿದ್ರೆ ಅವನೇ ಪ್ರಾಬ್ಲಮ್ ನಲ್ಲಿ ಇಷ್ಟ ಅಮೌಂಟ್ ಅಂತ ಹೇಳ್ಬಿಟ್ಟಿರ್ತಾನೆ. ಅಮೌಂಟ್ ಕೊಟ್ಬಿಟ್ಟಿದ್ರೆ ಅದನ್ನ ಲಂಪ್ಸಮ್ ಮೆಥಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಇದು ಅಮಾಲ್ಗಮೇಷನ್ ಆಯ್ತು. ಸರ್, ಹಾಗಾದ್ರೆ ಅಕ್ವಿಸಿಷನ್ ಅಂದ್ರೆ ಏನು? ಅಕ್ವಿಸಿಷನ್ ಅಂದ್ರೆ ಪರ್ಚೇಸ್ ಮಾಡ್ತಕ್ಕಂಥದ್ದು. ಒಂದು ಬಿಗ್ ಕಂಪನಿ, ಒಂದು ಲಾರ್ಜ್ ಕಂಪನಿ, ಒಂದು ಸ್ಮಾಲ್ ಕಂಪನಿಯನ್ನ ಪರ್ಚೇಸ್ ಮಾಡ್ತಾರೆ. ಒಂದು ಪ್ರಾಫಿಟ್ ಅಲ್ಲಿ ಇರ್ತಕ್ಕಂತ ಕಂಪನಿ, ಇನ್ನೊಂದು ಲಾಸ್ ಆಗಿರ್ತಕ್ಕಂತ ಕಂಪನಿನ ಪರ್ಚೇಸ್ ಮಾಡ್ತಕ್ಕಂಥದ್ದು. ಒಂದು ಸ್ಟ್ರಾಂಗ್ ಕಂಪನಿ, ಒಂದು ವೀಕ್ ಕಂಪನಿಯನ್ನ ಪರ್ಚೇಸ್ ಮಾಡ್ತಾರೆ, ಅದನ್ನ ನಾವು ಅಕ್ವಿಸಿಷನ್ ಅಂತ ಹೇಳ್ತೀವಿ. ಸರ್, ಮರ್ಜರ್ ಅಂದ್ರೆ ಸೇಮ್ ನೋಡಿ, ಮರ್ಜರ್ ಅಂದ್ರೆ ಎರಡು ಕಂಪನಿಗಳು ಒಟ್ಟಾಗುವ, ಅದು ಅಕ್ವಿಸಿಷನ್ ಆದ್ರೂ ಆಗಿರ್ಬೋದು, ಅಮಾಲ್ಗಮೇಷನ್ ಆದ್ರೂ ಆಗಿರ್ಬೋದು, ಎರಡಕ್ಕೂ ಸೇರಿಸಿ ಮರ್ಜರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಈಗ ಅಕ್ವಿಸಿಷನ್ ಅಲ್ಲಿ ಎಕ್ಸ್ ಕಂಪನಿ, ಓಕೆನಾ, ಎಕ್ಸ್ ಕಂಪನಿ ವೈ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಎಕ್ಸ್ ಕಂಪನಿ ವೈ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಇಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಎಕ್ಸ್ ಆಗಿರೋದ್ರಿಂದ ಎಕ್ಸ್ ಕಂಪನಿನ ನಾವು ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದೇ ವೈ ಕಂಪನಿನ ನಾವು ವೆಂಡರ್ ಕಂಪನಿ ಅಂತ ಹೇಳ್ತೀವಿ. ಈ ಪರ್ಚೇಸಿಂಗ್ ಕಂಪನಿ ಏನ್ ಪರ್ಚೇಸ್ ಮಾಡ್ತಾರೆ ಅಸೆಟ್ಸ್ ನ ಲಯಬಿಲಿಟೀಸ್ ನ ವೈ ಕಂಪನಿದು, ಅದಕ್ಕೆ ಅವ್ರು ಕೊಡ್ತಕ್ಕಂತ ಅಮೌಂಟ್ ಅನ್ನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಅದು ನೆಟ್ ಪೇಮೆಂಟ್ ಅಲ್ಲಾದ್ರೂ ಆಗಿರ್ಬೋದು, ನೆಟ್ ಅಸೆಟ್ ಅಲ್ಲಾದ್ರೂ ಆಗಿರ್ಬೋದು, ಅಥವಾ ಲಂಪ್ಸಮ್ ಮೆಥಡ್ ಅಲ್ಲಾದ್ರೂ ಆಗಿರ್ಬೋದು. ಕ್ಲಿಯರ್? ಈಗ ಸರ್, ಅಸೆಟ್ಸ್ ಲಯಬಿಲಿಟೀಸ್ ಪರ್ಚೇಸ್ ಮಾಡೋದು ಅಂದ್ರೆ ಹೇಗೆ? ಈಗ ಯಾವುದೇ ಕಂಪನಿನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ತಗೊಂಡಾಗ ಇದು ಓಲ್ಡ್ ಫಾರ್ಮ್ ಇತ್ತು, ಓಕೆನಾ, ಲಯಬಿಲಿಟೀಸ್ ಇಲ್ಲಿರುತ್ತೆ, ಅಸೆಟ್ಸ್ ಇಲ್ಲಿರುತ್ತೆ, ಓಕೆನಾ. ಈಗ ಅಸೆಟ್ಸ್ ಅಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಇರುತ್ತೆ, ಕರೆಂಟ್ ಅಸೆಟ್ಸ್ ಇರುತ್ತೆ, ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಓಕೆನಾ. ಇಷ್ಟು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಹಾಗೆ ಈ ವೆಂಡರ್ ಕಂಪನಿ ಏನಿದೆ, ವೈ ಕಂಪನಿ,
ಅಥವಾ ಈ ಎಕ್ಸ್ ಮತ್ತೆ ವೈ ಕಂಪನಿ ಎರಡು ಸೇಲ್ ಮಾಡ್ತಾ ಇದಾರೆ ಎಕ್ಸ್ ವೈ ಕಂಪನಿಗೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸ್ವಾಮಿ ನಾವು ಅಸೆಟ್ಸ್ ನ ಮಾರ್ತಾ ಇದೀವಿ, ಓಕೆನಾ, ಕೊಡ್ತಾ ಇದೀವಿ, ಹಾಗೆ ನಮ್ದು ಒಂದಷ್ಟು ಸಾಲಗಳು ಇದೆ, ಆ ಸಾಲಗಳನ್ನ ನೀವೇ ತೀರ್ಸ್ಕೊಂಬಿಡಿ, ಅದ್ರ ಸಾವಾಸ ನಮಗ್ ಬೇಡ ಅಂತ ಹೇಳ್ತಾರೆ. ಎಂತ ಸಾಲಗಳು ಅಂದ್ರೆ ಔಟ್ ಸೈಡ್ ಲಯಬಿಲಿಟೀಸ್. ಎಂತ ಲಯಬಿಲಿಟೀಸ್? ಔಟ್ ಸೈಡ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ಅಂದ್ರೆ ಕರೆಂಟ್ ಲಯಬಿಲಿಟೀಸ್, ಡಿಬೆಂಚರ್ಸ್, ಬ್ಯಾಂಕ್ ಲೋನ್. ಹೌದಾ? ಕರೆಂಟ್ ಲಯಬಿಲಿಟಿ, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಇವೆಲ್ಲ ಬರ್ತವೆ. ಇವನ್ ಮಾತ್ರ ತಗೊಳ್ಳೋದಷ್ಟೇ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇರುತ್ತೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇರುತ್ತೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇರುತ್ತೆ. ಇವನ್ ಯಾವನ್ನು ಮುಟ್ಟೋ ಹಾಗಿಲ್ಲ. ಅರ್ಥ ಆಗ್ತಿದ್ಯಾ? ಯಾಕೆ ಅಂದ್ರೆ ಇವರೆಲ್ಲ ಓನರ್ಸ್, ಇವರೆಲ್ಲ ಯಾರು? ಓನರ್ಸ್. ಇವೆಲ್ಲ ಏನೋ ಕಂಪನಿ ಮಾಡಿರೋ ಸಾಲಗಳು. ಅಸೆಟ್ಸ್ ಅನ್ನ ಯಾವ ರೀತಿ ಮಾರ್ತಾ ಇದ್ದ, ಲಯಬಿಲಿಟೀಸ್ ನೀವು ಏನಾದ್ರೂ ಒಪ್ಸೋ ಹಾಕಿದ್ರೆ ಆಗ ಒಟ್ಟು ಅಸೆಟ್ಸ್ 10 ಲಕ್ಷ ಇದೆ. ಈ ಎಲ್ಲ ಲಯಬಿಲಿಟೀಸ್ ಸೇರಿಸಿದ್ರೆ 3 ಲಕ್ಷ ಆಗುತ್ತೆ. 10 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಇನ್ನು 7 ಲಕ್ಷನ ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ, ಓಕೆನಾ? ಈ 7 ಲಕ್ಷನ ಅವರು ಈಕ್ವಿಟಿ ಶೇರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದಾರೆ, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ ಎಷ್ಟು ಕೊಡ್ತಾ ಇದಾರೆ, ಕ್ಯಾಶ್ ಅಲ್ಲಿ ಎಷ್ಟು ಕೊಡ್ತಾ ಇದಾರೆ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ರೆ ಅದನ್ನ ನಾವು ನೆಟ್ ಪೇಮೆಂಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೆಟ್ ಅಸೆಟ್ ಮೆಥಡ್ ಅಂತ ಹೇಳ್ತೀವಿ. ಈಗಪ್ಪ 7 ಲಕ್ಷ ಕೊಡ್ತಾ ಇದೀನಿ, ಎಲ್ಲ ಈಕ್ವಿಟಿ ಶೇರ್ಸ್ ಕೊಡ್ತಾ ಇದ್ದೀನಿ 10 ರೂಪಾಯಿ ಪ್ರಕಾರ ಅಂದ್ರೆ ಆಗ 7 ಲಕ್ಷ ÷ 10 ಅಂತ ಹೇಳಿದ್ರೆ 70,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ, ಅದನ್ನ ಲಂಪ್ ಸಮ್ ಮೆಥಡ್ ಅಂತ ಹೇಳ್ತೀವಿ. ಯಾಕಂದ್ರೆ 7 ಲಕ್ಷ ತಾವನೇ ಕೊಟ್ಟು ಬಿಟ್ಟಿದ್ದಾನೆ. ಕ್ಲಿಯರ್ ಏನಪ್ಪ? ಇದಕ್ಕಿಂತಲೂ ಸ್ಲೋ ಆಗಿ ಮಾಡ್ಬೇಕಾ? ಸಾಕಾ ಇಷ್ಟು? ಓಕೆ.